ಚಾಮುಂಡಿ ಬೆಟ್ಟದ ಆಸ್ತಿ ಇರಲಿ ಯಥಾಸ್ಥಿತಿ. ಏನು ಚಾಮುಂಡಿ ಬೆಟ್ಟ ಆಸ್ತಿ ವಿಚಾರವಾಗಿ ಈಗಾಗಲೇ ಸಾಕಷ್ಟು ವಿಚಾರಗಳು ನಡೀತಾ ಇದ್ದು, ಚಾಮುಂಡಿ ಬೆಟ್ಟದ ದೇಗುಲ ಆಸ್ತಿ ಇರಲಿ ಯಥಾಸ್ಥಿತಿ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಪ್ರಾಧಿಕಾರ ವಿಚಾರವಾಗಿ ಸರ್ಕಾರ ರಾಜಮನೆತನ ಮಧ್ಯೆ ಏನು ಫೈಟ್ ಇರುವಂಥದ್ದು. ಪ್ರಾಧಿಕಾರ ರಚನೆಯನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು ರಾಜವಂಶಸ್ಥರು. ಇನ್ನು ವಾದ ಪ್ರತಿವಾದವನ್ನು ಆಲಿಸಿ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದ್ದು. ಈ ಮಧ್ಯೆ ಪ್ರಾಧಿಕಾರ ಸಭೆ ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಹಲವು ನಿರ್ಣಯವನ್ನು ಸರ್ಕಾರ ತೆಗೆದುಕೊಂಡಿದ್ದು, ಯಾವುದೇ ನಿರ್ಣಯಗಳನ್ನು ಜಾರಿ ಮಾಡದಂತೆ ತಡೆ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದ ದೇಗುಲದಲ್ಲಿ ಆಸ್ತಿ ಇರಲಿ ಯಥಾಸ್ಥಿತಿ. ರಾಜ್ಯ ಸರ್ಕಾರಕ್ಕೆ ಈಗ ಹೈಕೋರ್ಟ್ ನಿರ್ದೇಶನವನ್ನು ನೀಡಿದೆ. ಪ್ರಾಧಿಕಾರ ವಿಚಾರವಾಗಿ ಸರ್ಕಾರ ಹಾಗೂ ರಾಜಮನೆತನ ಮಧ್ಯೆ ಫೈಟ್ ಇತ್ತು. ಇನ್ನು ಪ್ರಾಧಿಕಾರ ರಚನೆಯನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು ರಾಜವಂಶಸ್ಥರು. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾತು ಡೆಸ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಏನು ಚಾಮುಂಡಿ ಪ್ರಾಧಿಕಾರ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಚಾಮುಂಡಿ ಪ್ರಾಧಿಕಾರದ ಸಭೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ನಡೆಸಿದ್ರು. ಇದೀಗ ಹೈಕೋರ್ಟ್ ತಡೆ ಆಜ್ಞೆಯನ್ನ ನೀಡಿದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಮೈಸೂರಿನ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ರಚನೆ ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ಜಟಾಪಟಿ ಶುರುವಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ತವರು ಜಿಲ್ಲೆಯಾಗಿರುವಂತಹ ಚಾಮುಂಡಿ ಬೆಟ್ಟದ ಮನ ಅಥವಾ ಚಾಮುಂಡೇಶ್ವರಿಯ ಕ್ಷೇತ್ರ ಇದೆ, ದೇವರ ಕ್ಷೇತ್ರ ಇದೆ, ಇದನ್ನು ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತೇಳಿ ಕಳೆದ ಬಜೆಟ್ನಲ್ಲೇ ಮಂಡಿಸಿದರು. ಹೀಗಾಗಿ ಸಾಕಷ್ಟು ಪ್ರಕ್ರಿಯೆಗಳು ಕೂಡ ಆಯಿತು. ಈ ಒಂದು ಪ್ರಾಧಿಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಾಗಿ ಏನು ಉಸ್ತುವಾರಿ ಸಚಿವರು, ಮುಜರಾಯಿ ಸಚಿವರು ಹಾಗೂ ಪ್ರವಾಸೋದ್ಯಮ ಸಚಿವರು ಕೂಡ ಒಳಗೊಂಡಿರ್ತಾರೆ. ಹೀಗಾಗಿ ಈ ಒಂದು ಪ್ರಾಧಿಕಾರ ರಚನೆ ಅಂದರೆ ಇದು ಇದನ್ನು ಪ್ರಶ್ನಿಸಿ ಈಗಾಗಲೇ ರಾಜಮನೆತನದವರು ನ್ಯಾಯಾಲಯದ ಮೊರೆ ಹೋಗಿದ್ರು. ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಜಟಾಪಟಿಗಳು ಕೂಡ ನಡೀತಾ ಇದೆ. ಹಾಗೂ ಭಾಳ ಪ್ರಮುಖವಾಗಿ ಹೈಕೋರ್ಟ್ನಲ್ಲಿ ಏಕಸದಸ್ಯ ಪೀಠ ನ್ಯಾಯಮೂರ್ತಿಗಳಂತಹ ಚಂದನ್ ಗೌಡ ಅವರ ನ್ಯಾಯಮೂರ್ತಿಗಳೇನಿದ್ದಾರೆ ಅವರ ಒಂದು ಪೀಠದಲ್ಲಿ ಈಗಾಗಲೇ ವಾದ ಪ್ರತಿವಾದಗಳು ಕೂಡ ನಡೀತಾ ಇರತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಕಳೆದ ದಿನಗಳ ಹಿಂದೆ ನಡೆದಂತಹ ಮುಖ್ಯಮಂತ್ರಿಗಳ ಪ್ರಾಧಿಕಾರ ಸಭೆ ಏನಿದೆ ಅದು ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಕೂಡ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಸ್ಟೇ ಇರುವಂತಹ ಸಂದರ್ಭದಲ್ಲಿ, ತಡೆ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಕೋರ್ಟು ಏನು ಯಥಾಸ್ಥಿತಿಯನ್ನು ಕಾಪಾಡಿ ಅಂತ ಕೂಡ ಈಗಾಗಲೇ ಆದೇಶವನ್ನು ಮಾಡಿದೆ. ನೆನೆಯೂ ಕೂಡ ಇವು ನಿರಂತರವಾದಂತಹ ವಾದ ಪ್ರತಿವಾದಗಳು ಕೂಡ ನಡೆದಿರತಕ್ಕಂಥದ್ದು. ಒಂದು ಸರ್ಕಾರದ ಪರವಾದಂತಹ ನ್ಯಾಯ ವಕೀಲರು ವಾದವನ್ನು ಮಾಡಿದ್ದಾರೆ ಹಾಗೂ ರಾಜಮನೆತನದ ವಕೀಲರು ಕೂಡ ಪ್ರತಿವಾದವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ನಡೆದಂತಹ ವಾದ ಪ್ರತಿವಾದವನ್ನು ಈಗಾಗಲೇ ನ್ಯಾಯಮೂರ್ತಿಗಳು ಆಲಿಸಿ 25ನೇ ತಾರೀಕು ಈ ಒಂದು ವಿಚಾರಣೆಯನ್ನು ಮುಂದೂಡಲಾಗಿರ್ತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ದೇಗುಲದ ಚರಾಸ್ತಿ ಸ್ಥಿರಾಸ್ತಿಗಳು ಕೂಡ ಸ್ಟೇಟಸ್ಕೋ ಮೇಂಟೈನ್ ಮಾಡಬೇಕು. ಅದಕ್ಕೆ ಪ್ರಾಧಿಕಾರದ ಯಾವುದೇ ಸಿಬ್ಬಂದಿ ಇರ್ಬೋದು ಅಥವಾ ಪ್ರಾಧಿಕಾರಕ್ಕೆ ಹಕ್ಕಿರೋದಿಲ್ಲ, ಹೇಗಿದೆಯೋ ಅದೇ ರೀತಿಯಾಗಿ ಒಂದು ಸ್ಟೇಟಸ್ಕೋ ಇದೆ ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಬಹಳ ಪ್ರಮುಖವಾಗಿ ಯಾಕೆ ಈ ರೀತಿಯಾದಂತಹ ಒಂದು ಜಟಾಪಟಿ ಸರ್ಕಾರ ಹಾಗೂ ರಾಜಮಂತಡಿಯಲ್ಲಿ ಬಂದಿದೆ ಅನ್ನೋದು ಕೂಡ ಒಂದು ದೊಡ್ಡ ಮಟ್ಟದ ಪ್ರಶ್ನೆಯಾಗಿದೆ. ಏನು 1947ರ ನಂತರ ಏನು ಸ್ವತಂತ್ರ ಬಂದ ನಂತರ ಭಾರತ ದೇಶಕ್ಕೆ ಸಾಕಷ್ಟು ರೀತಿಯಾದಂತಹ ರಾಜಮಂತ್ರಗಳು ಒಳಗೊಳ್ತಿದ್ದು, ಹೀಗಾಗಿ ಪ್ರಿನ್ಸ್ಲಿ ಸ್ಟೇಟ್ಗಳೆಲ್ಲವೂ ಕೂಡ ಏನು ವಿಲೀನ ಆಗ್ತಿತ್ತು. ಅಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಹಾಗೂ ಮೈಸೂರಿನ ಮಹಾರಾಜ ನಡುವೆ ಒಂದು ರೀತಿಯಾದಂತಹ ಒಪ್ಪಂದಗಳಾಗಿತ್ತು. ಆ ಒಂದು ಒಪ್ಪಂದದ ಅನ್ವಯ ಚಾಮುಂಡಿ ಬೆಟ್ಟ ದೇವಸ್ಥಾನ ಇದೆ, ಇದು ರಾಜಮನೆತಕ್ಕೆ ಸೇರಿದ್ದು, ಸಂಪೂರ್ಣ ಬೆಟ್ಟದ ಆಸ್ತಿಪಾಸ್ತಿಗಳು ಕೂಡ ಅವರಿಗೆ ಸೇರಿದ್ದು ಎನ್ನುವಂತಹ ಒಂದು ರೀತಿಯಾದಂತಹ ಏನು ದಾಖಲೆಗಳು ಅವರ ಹತ್ರ ಇದೆ. ಹಾಗೂ ಭಾಳ ಪ್ರಮುಖವಾಗಿ ಆ ಒಂದು ವಿಚಾರವಾಗಿ ಈಗಾಗಲೇ ಸುಪ್ರೀಂ ಕೋರ್ಟಲ್ಲೂ ಕೂಡ ಏನು ಈಗಾಗಲೇ ಕೇಸ್ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಹೋರಾಟಗಳಾಗಿದೆ. ಅದು ಭಾಳ ಪ್ರಮುಖವಾಗಿ 2001ನೇ ಇಸ್ವಿಯಲ್ಲೂ ಕೂಡ ಏನು ಈ ಹಿಂದೆ ಮಹಾರಾಜಂತ ಶ್ರೀಕಂಠ ಒಡೆಯರವರು ಕೂಡ ಈ ವಿಚಾರವಾಗಿ ಕೇಸನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಪ್ರಕರಣ ನ್ಯಾಯಾಲಯದಲ್ಲಿದ್ದಾಗ ಪ್ರಾಧಿಕಾರ ರಚನೆ ಎಷ್ಟು ಸೂಕ್ತ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಏನು ರಾಜವಂಶಸ್ಥರು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೋರ್ಟು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.